ಈ ಆಮೇಲೆ ಎಷ್ಟೋ ಜನ ತಂದೆ ತಾಯಿಗಳದೆಲ್ಲ ಹೇಗೆ ಅಂತಂದರೆ ಇಬ್ಬರು ಗಂಡ ಹೆಂಡ್ತಿ ವರ್ಕ್ ಮಾಡ್ತಾ ಇರೋಂಥವ್ರು ಮನೆಯಲ್ಲಿ ಸರಿಯಾದ ಹಿಡ್ತಾಯಿರಲ್ಲ ಏನೂ ಓದ್ದಾರಂಥ ಓದ್ಲಾ ಹೊಡಿತಾರಂಥ ಹುಡುಗರು ಬರೋದು ಈ ಹೆಣ್ಮಕ್ಳು ಪಿ ಯು ಸಿ ಓದ್ತಾ ಇರ್ತವೆ ಫಸ್ಟ್ ಇಯರ್ ಡಿಗ್ರಿನಲ್ಲಿ ಇರ್ತಾರೆ ಆಮೇಲೆ ನಾವು ಏನೇನೋ ಸಜೆಷನ್ ಕೊಟ್ಟು ಯಾಕೆಂದರೆ ನಮ್ಮ ಮಕ್ಕಳನ್ನ ನಾವೇ ಕಾಪಾಡ್ಕೋಬೇಕೆ ಹೊರತು ಬೇರೆ ಹೊರಗಡೆಯಿಂದ ಬರುತ್ತೆ ಪೊಲೀಸು ಕಾನೂನು ಇದರಲ್ಲಿ ಮಾಡಬೇಡಿ ಬರೀ ಹೆಣ್ಮಕ್ಕಳ ತಂದೆ ತಾಯಿಗಳಲ್ಲ ಮಕ್ಕಳ ತಂದೆ ತಾಯಿಗಳು ಕೂಡ ಜಾಗರೂಕರಾಗಿರ್ಬೇಕು ಯಾಕೆಂದ್ರೆ ನನ್ನ ಮಗ ಏನು ಮಾಡ್ತಾ ಇದ್ದಾನೆ ನನ್ನ ಮಗ ಬೇರೆ ಯಾರಾದ್ರೂ ಲೈಫ್ ಹಾಳು ಮಾಡ್ತಾ ಇಲ್ಲ ಆಟ ಆಡ್ತಾ ಇಲ್ಲ ತಾನೆ ಆಲ್ಮಾ ಮೀಡಿಯಾ ಸ್ಕೂಲ್ನ ಆರು ತಿಂಗಳ ಪ್ರಾಯೋಗಿಕ ಪತ್ರಿಕೋದ್ಯಮ ಕೋರ್ಸ್ಗೆ ಅಡ್ಮಿಷನ್ ಆರಂಭವಾಗಿದೆ ಆಸಕ್ತರು ಅರ್ಜಿ ಸಲ್ಲಿಸಿ ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಏಳು ನಾಲ್ಕು ಸೊನ್ನೆ ಆರು ಒಂಬತ್ತು ನಾಲ್ಕು ಆರು 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 ಏಳು ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮನ್ನು ಇದ್ದಾರೆ ವಿಶ್ರಾಂತ ಪೊಲೀಸ್ ಅಧಿಕಾರಿ ಜೈಬರ್ ಜಿ ಬಿ ರಂಗಸ್ವಾಮಿ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ಸರ್ ಒಂದು ವರ್ಡ್ ಬಗ್ಗೆ ತುಂಬ ಇದು ಪೊಲಿಟಿಕಲಿ ಸೆನ್ಸಿಟಿವ್ ಮತ್ತು ರಿಲಿಜಿಯಸ್ಲಿ ಸೆನ್ಸಿಟಿವ್ ವರ್ಡ್ ಅದು ಏನಂದರೆ ಲವ್ ಜಿಹಾದ್ ಅನ್ನೋಂಥದ್ದು ಈ ಲವ್ ಜಿಹಾದ್ ಅನ್ನೋ ಒಂದು ಈ ಥರ ಒಂದು ಒಂದು ಪದ್ಧತಿ ಅಥವಾ ಒಂದು ಪ್ರಥಾ ಅಥವಾ ಒಂದು ಒಂದು ಕೆಟ್ಟ ರೂಢಿ ಇದೆ ಅಂಥೇಳಿ ಒಂದು ಪಂಗಡ ವಾದಿಸುತ್ತೆ ಮತ್ತು ಅದಕ್ಕೆ ಸಾಕ್ಷ್ಯಾಧಾರಗಳನ್ನ ಕೂಡ ಕೊಡ್ತಾರೆ ಅವರು ಒಂದು ಪಾಂಪ್ಲೆಂಟ್ ಅಂದರೆ ನೀವು ಈ ಥರ ಹುಡುಗಿನ ಮದುವೆ ಆದರೆ ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ ನೀವು ಈ ಥರ ಅಂಥೇಳಿ ಆ ಥರದ್ದೆಲ್ಲ ಕೊಡ್ತಾರೆ ಹ್ಞೂ ಇನ್ನೂ ಕೇರಳದಲ್ಲೂ ಕೂಡ ಆ ಕೇಸಾಗಿ ಕೋ ಹೈಕೋರ್ಟೇ ಹೇಳ್ತು ಲವ್ ಜಿಹಾದ್ ಅನ್ನೋದು ಇಲ್ಲ ಅನ್ನೋ ಮಾತನ್ನ ಹೇಳ್ತು ಸುಪ್ರೀಂ ಕೋರ್ಟಲ್ಲೂ ಕೂಡ ಅದು ಅದು ಅಂಥ ಸ್ಟ್ಯಾಂಡ್ ಆಗಲಿಲ್ಲ ಅಂತ ನನಗೆ ನೆನಪಿರೋ ಹಾಗೆ ಸೊ ಬಟ್ ಇದ್ರ ಬಗ್ಗೆ ಚರ್ಚೆ ನಡೀತಾನೆ ಇರುತ್ತೆ ಅಂದರೆ ಒಂದು ಕೋಮಿನ ಜನ ಇನ್ನೊಂದು ಕೋಮಿನ ಹುಡುಗೀರನ್ನು ಬಲವಂತವಾಗಿ ಅಥವಾ ಒಡ್ಡಿ ಮದುವೆ ಆಗುವಂಥದ್ದು ಹೌದು ಈ ಥರದ್ದು ಪ್ರಕರಣಗಳು ನಿಜವಾಗ್ಲೂ ಈ ಥರ ನಡೀತಾವ ನಿಮ್ಮ ಅನುಭವದಲ್ಲಿ ಏನಾದರೂ ಆಗಿದೆಯಾ ಸರ್ ಈ ಥರದ್ದು ಸರ್ ನನಗೆ ಯಾಕೆಂದರೆ ನಾನು ನಾನ್ ಪೊಲಿಟಿಕಲ್ ಮ್ಯಾನ್ ನನಗೆ ಈ ಇವೆಲ್ಲ ಜಾತಿ ಮತ ಇಂಥ ಯಾವುದ್ರ ಬಗ್ಗೆಯೂ ನಂಬಿಕೆ ಇಲ್ದಾರ ಮನುಷ್ಯ ಮನುಷ್ಯತ್ವದಲ್ಲಿ ಮಾತ್ರ ನಂಬಿಕೆ ಅದರಿಂದಾಗಿ ನಾನು ಇದನ್ನು ಯಾವ ಜಾತಿ ಪಕ್ಷ ಪಂಗಡ ಇದಕ್ಕೆ ಹೊರತಾಗಿ ಏನು ವಸ್ತುಸ್ಥಿತಿ ಒಂದಿದೆ ಇಲ್ಲಿ ಒಂದು ಸಮಸ್ಯೆ ಅಂತೂ ಇದೆ ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ ಮತ್ತು ನಾನು ಆಗಲೇ ಹೇಳ್ದಾಗೆ ಯಾವ ಇದಕ್ಕೆ ಪಂಗಡಕ್ಕೂ ಪಂಥಕ್ಕೂ ಸೇರಿದವನಲ್ಲ ನನಗೆ ನಾನು ರಿಟೈರ್ ಆಗಿ ಎರಡು ಮೂರು ವರ್ಷ ಆಗಿತ್ತು ಒಬ್ಬ ಮೈಸೂರಿನ ಒಬ್ಬರು ಸ್ವಾಮೀಜಿ ಅವರು ಕಾಲ್ ಮಾಡಿದ್ರು ನನಗೆ ಅವ್ರ ಪರಿಚಯ ಇರಲಿಲ್ಲ ಆಮೇಲೆ ಪ ಹೇಳಿದ್ರು ಹೀಗೆ ಒಂದು ಮೀಟಿಂಗ್ ಇಟ್ಕೊಂಡಿದ್ದೀವಿ ನಿಮ್ಮನ್ನು ಕರೀರಿ ಅಂತ ನಿಮ್ಮ ಸ್ನೇಹಿತರುಗಳೇ ಅಂದರೆ ನನ್ನ ಓಲ್ಡ್ ಕೊಲೀಗ್ಸು ಮಿಸ್ಟ್ರ ಡಿ ಸಿ ಪಿ ಆಗಿದ್ರು ಬಿ ಪಿ ಸುರೇಶ್ ಅಂತ ಹೇಳಿ ಮತ್ತು ಕೃಷ್ಣಪ್ಪ ಹೇಳಿ ಅವರು ನಿಮ್ಮ ಹೆಸರು ಹೇಳಿದ್ರು ತಾವು ಬನ್ನಿ ತುಂಬ ಪೇರೆಂಟ್ಸ್ ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ ಅಂತಂದು ಅಂದರೆ ಅವರು ಮಠದಲ್ಲಿ ಒಂದು ಮಠದ ಶಾಲೆ ಅದು ಶಾಲೆ ಕಾಲೇಜು ಪಿ ಯು ಸಿ ಕಾಲೇಜು ಮತ್ತು ಅಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಹೆಣ್ಮಕ್ಳದ್ದು ಅದಕ್ಕೋಸ್ಕರ ನಿಮ್ಮದು ಎಲ್ಲರದು ಅಭಿಪ್ರಾಯ ತಗೊಳ್ಬೇಕು ಅಂತ ಇದೀವಿ ನಮ್ದೇನು ಬೇರೆ ಇದಲ್ಲ ಹೀಗೆ ಸಮಸ್ಯೆ ಇದೆ ಏನು ಮಾಡಬೇಕು ಅನ್ನೋಂಥದ್ದು ಆಮೇಲೆ ಆಯಿತು ನಾನು ಬರ್ತೀನಿ ಅಂತ ಹೇಳಿದೆ ನಾಲ್ಕು ಗಂಟೆಗೆ ನಾನು ಹೋದೆ ಆ ಶಾಲೆ ಕಾಲೇಜ್ ಹತ್ರ ಹೋದರೆ ಅಲ್ಲಿ ಕಾಲೇಜಿನ್ನೂ ಬಿಡೋ ಸಮಯ ಅದು ಅಲ್ಲಿ ಸುಮಾರು ಜನ ಆಟೋಗಳು ನಿಂತಿದೆ ಆಟೋಗಳು ಆಮೇಲೆ ಅಲ್ಲೆಲ್ಲ ಲೇಡೀಸ್ ಸುಮಾರು ಜನ ನಿಂತಿದ್ದಾರೆ ಇನ್ನು ಅನೇಕ ಜನ ಲೇಡೀಸು ಸ್ಕೂಟ್ರ್ ಹಿಡ್ಕೊಂಡು ಮಕ್ಕಳಿಗೆ ಇದ್ದಾರೆ ಅದು ಒಂಥರ ಅನ್ಯೂಶುವಲ್ ನಾನು ಎಷ್ಟೋ ನೋಡಿದ್ದೀನಿ ಒಂದು ಕಾಲೇಜಿನ ಮುಂದೆ ಮಾ ಸ್ಕೂ ಬಿಡುತ್ತೆ ಕಾಲೇಜ್ ಬಿಡುತ್ತೆ ಅಂತಂದರೆ ಅಷ್ಟೊಂದು ಜನ ಹೆಂಗಸರು ಗೃಹಿಣಿಯರು ಅಲ್ಲಿ ನಿಂತಿದ್ದಾರೆ ಅಂತಂದರೆ ಸ್ವಲ್ಪ ಸ್ಟ್ರೇಂಜ್ ಅದು ಇವರು ಹೇಳಿದ ವಿಷಯಕ್ಕೆ ಸ್ವಲ್ಪ ಇದರಲ್ಲಿತ್ತು ನಾನು ಸುಮ್ಮನೆ ನೋಡಿಕೊಂಡು ಮೊಳಕೆ ಹೋದೆ ಹೋದರೆ ಅಲ್ಲೆಲ್ಲ ಪೇರೆಂಟ್ಸ್ ಎಲ್ಲ ಇದ್ದರೂ ಎಲ್ಲ ಇದಾಗಿ ಚರ್ಚೆ ನಡೀತಾ ಇತ್ತು ಏನದು ಅಂತಂದರೆ ಈಗ ಅಲ್ಲಿ ಬೇರೆ ಬೇರೆ ಕೆಲವು ಹುಡುಗರು ನಾನು ಅವ್ರನ್ನ ಮತ್ತ ಯಾವುದೇ ಜಾತಿಗೂ ಅವ್ರನ್ನ ಸೇರಿಸಲ್ಲ ಕೆಲವು ಪಟಿಂಗರು ಪುಂಡ್ರು ಇವರೇನು ಮಾಡ್ತಾರೆ ಹುಡುಗಿರನ್ನ ಓಲೈಸ್ತಾ ಹೋಗ್ತಾರೆ ಆಮೇಲೆ ಕರ್ಕೊಂಡೋಗ್ಬಿಡೋದು ಲವ್ ಮ್ಯಾರೇಜ್ ಅಂತ ಆಗ್ಬಿಡೋದು ಇನ್ಯಾವುದೋ ಸರಳ ವಿವಾಹ ಇತ್ತು ಅಂತ ಹೋಗೋದು ಈ ಥರದ್ದೆಲ್ಲ ತುಂಬ ನಡೀತಾ ಇದೆ ಮನೆಗಳೇ ಹಾಳಾಗ್ ಹೋಗ್ತಾಯಿದ್ದಾವೆ ನಾವು ಅದನ್ನು ನಿಯಂತ್ರಿಸೋಕ್ಕೂ ಆಗಲ್ಲ ಇದು ಮಾಡೋಕ್ಕಾಗಲ್ಲ ಈ ಥರ ಎಲ್ಲ ಆಗಿದೆ ಹಾಗಾಗಿ ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಕೊಳ್ಳೋದು ಕಷ್ಟ ಆಗಿದೆ ಈ ಸಭೆಯಲ್ಲಿ ನಡೆದ ಸಭೆಯಲ್ಲಿ ಅವರು ಕೆಲವು ಪೇರೆಂಟ್ಸ್ ಹೇಳ್ತಾ ಇದ್ದಾಗ ನನಗೆ ಒಂಥರ ಆಗಿಬಿಟ್ಟೆ ನಾನು ಅವರವ್ರ ಎಕ್ಸ್ಪೀರಿಯೆನ್ಸ್ ಕೇಳಿದಾಗ ಹಿಂಗೆ ಯಾವುದೋ ಒಂಥರ ಏನಂತಂದರೆ ಏನೂ ಓದ್ದಾರಂಥ ಓದ್ಲಾ ಹೊಡಿತಾರಂಥ ಹುಡುಗರು ಬರೋದು ಈ ಹೆಣ್ಮಕ್ಳು ಪಿ ಯು ಸಿ ಓದ್ತಾಯಿರ್ತವೆ ಫಸ್ಟ್ ಇಯರ್ ಡಿಗ್ರಿನಲ್ಲಿ ಇರ್ತಾರೆ ಅವ್ರನ್ನ ಯಾವುದೋ ಒಂದು ರೀತಿ ದಿನ ಬೆಳಗಾದರೆ ಅವ್ರ ಹಿಂದೆ ಅಲಿಯೋದು ನೋಡೋದು ಮಾತಾಡೋದು ನಗೋದು ಏನೋ ಮಾಡ್ಕೊಂಡು ಅಂತೂ ಇಂದು ಫ್ರೆಂಡ್ಶಿಪ್ಪು ಈಗೇನು ಒಂದು ಸರಿ ಅವ್ರು ಮಾತಾಡಿ ಒಂಚೂರು ನಕ್ಕಿದ್ರೆ ಸಾಕು ಮೊಬೈಲ್ ನಂಬರ್ ಇಸ್ಕೊಂಡು ಅಲ್ಲಿಂದ ಶುರುವಾಗಿಬಿಡುತ್ತೆ ಅದು ಒಟ್ಟಿನಲ್ಲಿ ಅದು ಒಂದು ಮದುವೆನಲ್ಲಿ ಎಂಡಾಗು ಆಯಿತು ಮದುವೆ ಏನೋ ಆಗಿದ್ದಾಯ್ತು ಆಮೇಲೆ ಏನು ಒಂದು ಆಮೇಲೆ ಅವರು ಹೀಗೆ ಯಾವುದೋ ಒಂದು ಇದಕ್ಕೆ ಮತಾಂತರ ಆಗಿ ಅಂತ ಹೇಳೋಂಥದ್ದು ಅಥವಾ ಅವರು ಅವ್ರ ಜೊತೆ ಇದ್ಬಿಡಿ ಅಂತ ಅನ್ನೋದು ಹೀಗೆಲ್ಲ ಆಗಿ ಎಲ್ಲ ಮಕ್ಕಳನ್ನು ಕರಳಿಸಿದ ಮೇಲೆ ವಾಪಸ್ ಬರೋ ಅಂಥದ್ದು ಈ ಆಮೇಲೆ ಎಷ್ಟೋ ಜನ ತಂದೆ ತಾಯಿಗಳದೆಲ್ಲ ಹೇಗೆ ಅಂತಂದರೆ ಇಬ್ಬರು ಗಂಡ ಹೆಂಡ್ತಿ ವರ್ಕ್ ಇರೋಂಥವ್ರು ಮನೆಯಲ್ಲಿ ಸರಿಯಾದ ಹಿಡ್ತಾಯಿರೋಲ್ಲ ಮನೆ ಇವರು ಇಬ್ಬರು ಕೆಲಸಕ್ಕೆ ಹೋಗ್ತಾರೆ ಬರ್ತಾರೆ ಆ ನಡುವೆ ಏನಾಗ್ತಾಯಿದೆ ಅಂತ ಅವ್ರಿಗೆ ಮನೆ ಹುಡುಗಿದು ಆ್ಯಕ್ಟಿವಿಟೀಸ್ ಯಾವ ರೀತಿ ನಡೀತಾ ಇದೆ ಅನ್ನೋದು ಅವ್ರಿಗೆ ಗೊತ್ತೇ ಆಗೋದಿಲ್ಲ ಇದು ಒಂದು ಮದುವೆನಲ್ಲ ಇನ್ನೊಂದು ಆಗುತ್ತೆ ಈ ಥರದ ಮದುವೆ ಮಾಡಿಸೋದಕ್ಕೆ ತುದಿಗಾಲಲ್ಲಿ ನಿಂತಿರೋಂಥ ಪ್ರಗತಿಪರರು ಇದ್ದಾರೆ ಅಲ್ವೇ ಅಂಥವ್ರು ಇದ್ದಾರೆ ಅಂತರ್ಜಾತೀಯ ಮದುವೆ ಮಾಡಿಸೋದೇ ಒಂದು ದೊಡ್ಡ ಕ್ರಾಂತಿ ಅಂತ ಹೇಳಿದ್ದಾರೆ ಇವರು ಯಾವ ಬ್ಯಾಕ್ ಗ್ರೌಂಡಲ್ಲಿ ಬಂದಿದ್ದಾರೆ ನಿಜವಾಗಿ ಅವನು ಒಂದು ಒಂದು ಪ್ರೀತಿ ಆ ಮೌಲ್ಯಕ್ಕಾಗಿ ಅವ್ನು ಮದುವೆ ಆಗ್ತಾ ಸುಮ್ಮನೆ ಶೋಕಿಗೆ ಮದುವೆ ಆಗ್ತಿರೋದ ಅಂತ ಹೇಳಿ ಅವರು ಇನ್ನು ಕೆಲವ್ರು ಹೇಳಿದ್ ನೋಡಿ ನಮಗೇನೆ ಬೇಚ್ ಅದರಲ್ಲೂ ನೂರಾರು ಜನ ಈಗ ಪ್ರೇಕ್ಷಕರು ನೋಡ್ತಾ ಇದ್ದಾರಲ್ಲ ಎಲ್ಲರಿಗೂ ಗೊತ್ತಿರೋ ಅಂಥದ್ದು ಸರ್ ಇದರಲ್ಲಿ ಅವ್ರಿಗೆ ಕೆಲವು ಪೇರೆಂಟ್ಸು ಹೇಳಿದ್ರು ಏನಂತಂದರೆ ಕೆಲವು ಪ್ರಗತಿಪರ ವಿಚಾರವಾದಿಗಳು ಅಂತ ಅನ್ನಿಸ್ಕೊಂಡಂಥವ್ರು ಎಷ್ಟೋ ಜನ ಈ ಪೋಲಿ ಪಕಾಳೆಗಳಿಗೆಲ್ಲ ಮಿಸ್ಗೈಡ್ ಮಾಡ್ತಾರೆ ಅಂತರ್ಜಾತೀಯ ಮದುವೆಯಾಗಿ ಅಂತ ಹೇಳೋದಾಗಲಿ ಅಥವಾ ಸರಳ ಮದುವೆಯಾಗಿ ಅಂತ ಹೇಳೋದು ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಯಾರು ಪೋಲಿ ಪಕಾಳೆಗಳೆಲ್ಲ ಇರ್ತಾರೆ ಜೀವನದಲ್ಲಿ ಅವರು ಏನೂ ಕಟ್ಕೊಂಡೇ ಇರಲ್ಲ ಏ ನೀನು ಮದುವೆ ಆಗ್ಯದಾರೆ ಆಗಯ್ಯ ಇಂಥವ್ರನ್ನಾಗಯ್ಯ ಬೇರೆ ಜಾತಿಯಲ್ಲಿ ಇರೋಂಥವ್ ಇರ್ತಾರೆ ಈಗ ಒಳ್ಳೆ ಮಾವನೇ ಇರ್ತಾನೆ ಚೆನ್ನಾಗಿ ದುಡ್ಕೊಂಡಿರ್ತಾನೆ ಮಾಡಿರ್ತಾನೆ ನೀನೇನು ವರದಕ್ಷಿಣೆ ಕೇಳಬೇಕಾಯಿಲ್ಲ ಅವನದೇ ಅವನ ಆಸ್ತಿ ಎಲ್ಲ ನಿಂದೆ ಅಲ್ಲೇನೋ ಮಾಗು ಅವಳನ್ನ ಪ್ರೀಚ್ ಮದುವೆ ಅನ್ನೋದು ಜಾತಿ ಬ್ಯಾರಿಯರ್ನ ನೀವು ಮೀರಿ ಅನ್ನೋದನ್ನು ಈ ರೀತಿ ಹೇಳೋದು ಇದೇನಾಗುತ್ತೆ ಮೊದಲೇ ಅವನು ಮೈಗಳ ಕಾಮ್ಚೋರಾಗಿರ್ತಾನೆ ಜೊತೆಗೆ ಈ ಥರದ ಜನರ ಬೋಧನೆಗಳು ಸಿಕ್ಬಿಟ್ರಂತೂ ಅವನಿಗೆ ಅದೇ ಒಂದು ಹಬ್ಬ ಅದು ಅದು ಏನಾಗಿದೆ ಅಂದರೆ ಹೀಗೆ ಮಾಡಿದಾಗ ಅರೆ ನಾವು ಇನ್ನೂ ನಾನು ಡಿಗ್ರಿನೂ ಮಾಡಿಲ್ಲ ಇನ್ನೊಂದು ಮಾಡಿಲ್ಲ ಇನ್ನೂ ನಾನು ಅವರಿಗೆ ತಮ್ಮ ಜೀವನದ ಬಗ್ಗೆ ಏನು ಅಂಥ ಏನೂ ಇದ್ದಿರಲ್ಲ ಸುಮ್ಮನೆ ಉಂಡಾಡಿ ಗುಂಡಗಳಾಗಿ ಅಲಿತಾ ಇರ್ತಾರೆ ಇಲ್ಲ ಯಾವುದೋ ಒಂದು ಮೋಟರ್ ಬೈಕ್ ಇಟ್ಕೊಂಡು ತಿರುಗ್ತಾ ಇರ್ತಾರೆ ಅವ್ರಿಗೆ ಈ ಥರ ಸಿಕ್ಕಿದ್ರೆ ಹೌದಲ್ವಾ ನಾವು ಮದುವೆ ಆಗದರೆ ಒಳ್ಳೆಯ ಅತ್ತೆ ಅತ್ತೆ ಮಾವ ಇಬ್ಬರು ಚೆನ್ನಾಗಿರೋ ಅಂಥವ್ರು ಬೇಕು ಆಸ್ತಿ ಎಲ್ಲ ನಮಗೆ ಎತ್ತಾನೆ ನಮ್ಮ ದುಡಿತಾರದೆ ಯಾರಿಗೆ ನಮಗೆ ತಾನೆ ಓಹ್ ಈ ಥರ ಈ ವಾದ ಈ ಥರ ಇರುತ್ತೆ ಕೆಟ್ಟ ಒಂದು ನೋಡಿ ಅದು ಆ ಥರ ಒಂದು ದುರ್ಬೋಧನೆ ಅದು ಆಮೇಲೆ ಅಂದ ಅಂಥವ್ರನ್ನ ಹಿಡ್ಕೊಂಡು ಮದುವೆ ಆಗಿ ನೀವು ಈ ಕಡೆ ಜಾತಿನೂ ಮೀರಿದಂಗೆ ಆಗುತ್ತೆ ಒಳ್ಳೆ ಹುಡುಗಿನೂ ಮದುವೆ ಆದಂಗೆ ಆಗುತ್ತೆ ನಿಮ್ಮ ಜೀವನವೂ ಆಗುತ್ತೆ ಈ ಥರ ಒಂಥರ ಬಂಪರ್ ಪ್ರೈಝೇ ಅಲ್ವೇ ಮೂರು ಥರ ಆ ಥರ ಹೇಳಿದಾಗ ಆ ಥರ ಹುಡುಗರು ಸುಮಾರು ಜನ ಅಲ್ದು ಹೋಗಿ ಆಮೇಲೆ ಅವ್ರ ಜೊತೆ ಓಡೋಗಿ ಮಂದು ಏನೇನೋ ಫಜಿತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಟ್ ಆ ಒಂದು ಶಾಂತ ರೀತಿಯಿಂದ ಇದ್ದಿದ್ದ ಕು ಕುಟುಂಬ ಒಂದು ರೀತಿ ಅಲ್ಲೋಲ ಕಲ್ಲೋಲ ಕಲ್ಲೋಲಾಗೋಗ್ಬಿಟ್ಟಿದ್ದಾರೆ ಅಂಥವ್ರು ತುಂಬ ಜನ ನಾವು ಅವರಿಗೆಲ್ಲ ಕೌನ್ಸಿಲಿಂಗ್ ಎಲ್ಲ ಮಾಡಿದ್ದಂಥ ಪ್ರಸಂಗಗಳಿದೆ ಏನು ಮಾಡ್ತೀರ ತಂದೆ ತಾಯಿಗಳು ಎಷ್ಟು ಹೆಲ್ಪ್ಲೆಸ್ ಆಗ್ತಾರೆ ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕಾಗಲ್ಲ ಹೀಗಿದೆ ಏನು ಮಾಡಲಿ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವರು ಕೂಡ ಏನು ಮಾಡೋಕ್ಕಾಗದೇ ಇರೋಂಥದ್ದು ಹುಡುಗ ಹುಡುಗಿ ಇಬ್ಬರು ವಯಸ್ಕರಾಗಿದ್ದಾರೆ ಅವರು ಆಕೆ ಹುಡುಗಿ ತಾನು ನನ್ನ ಓನ್ ಡಿಶಿಷನ್ ಮೇಲೆ ಹೋಗಿರೋದು ನಮ್ಮ ಅಪ್ಪನೇ ಕೇಳಿ ಅಂತಾಳೆ ಏನು ಮಾಡ್ತೀರಾ ಆಮೇಲೆ ಯಾರಾರ ಮದುವೆ ಮಾಡಿಸ್ತೀವಿ ನಾವು ಅಂತಂದರೆ ನಾನು ಕೂಡ ಸರಳ ವಿವಾಹ ಮಾಡಿಸ್ತಿದ್ದಂಥವನ್ನೇ ಆದರೆ ನಾವು ನೋಡಬೇಕಾಗತ್ತೆ ಹೌದು ಇವನು ಆ ಹುಡುಗಿಗೆ ಒಂದು ಜೀವನ ಕೊಡಬಲ್ಲಣ ಗೌರವಯುತವಾದಂಥ ಒಂದು ಜೀವನನ ಒಂದು ಕೊಡಬಲ್ಲ ಅಂತಂದರೆ ಇವನು ಬಂದು ಪ್ಯಾರಾಸೈಟಾಗಿ ಹೋಗಿ ಸಿಗಾಕೇಳೋವಂಥದ್ದು ಆಮೇಲೆ ಅವಾಗ ನಾನು ಇವತ್ತು ನಾನು ನೆನೆಸ್ಕೊಳ್ಬೇಕು ಮಿಸ್ಟ್ರ್ ಕೆ ವಿ ಮಲ್ಲೇಶ್ ಅಂತ ಆಗ ಕಾರ್ಪೊರೇಟ್ರಾಗಿದ್ದರು ಈಗೇನೋ ಯಾವುದೋ ಒಂದು ಎಮ್ ಎಲ್ ಎಗೇನೋ ನಿಂತ್ಕೊಂಡಿದ್ದಾರೆ ಅದು ಅದು ಬೇರೆ ಅದು ಬಟ್ ಅವರು ಇದನ್ನೆಲ್ಲ ನೋಡಿ ಆ ಕಾಲದ ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಸೇರಿಸಿ ಅವರೇ ಒಂದು ತಂಡ ಕಟ್ಟಿ ಈ ಥರ ಈ ಪೋಲಿ ಪಕಾಳೆಗಳನ್ನೆಲ್ಲ ಓಡ್ಸೋ ಅಂಥದ್ದೊಂದು ಮಾಡಿದರು ಇನ್ಫ್ಯಾಕ್ಟ್ ಆ ಸ್ವಾಮೀಜಿಯವರು ಬೇರೆ ಜಾತಿಗೆ ಸೇರಿದ್ರು ಕೂಡ ಅವ್ರನ್ನ ಕರೆಸಿ ಅವ್ರಿಗೆ ಸನ್ಮಾನನೂ ಮಾಡಿದ್ರು ಏನೋ ಒಂದು ಎಚ್ಚರ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿ ಆಮೇಲೆ ನಾವು ಏನೇನೋ ಸಜೆಷನ್ ಕೊಟ್ಟು ಯಾಕೆಂದರೆ ನಮ್ಮ ಮಕ್ಕಳನ್ನ ನಾವೇ ಕಾಪಾಡ್ಕೋಬೇಕೆ ಹೊರತು ಬೇರೆ ಹೊರಗಡೆಯಿಂದ ಬರುತ್ತೆ ಪೊಲೀಸು ಕಾನೂನು ಇದರಲ್ಲಿ ಮಾಡಬೇಡಿ ನೀವು ಒಬ್ಬ ಹೆಣ್ಮಗಳನ್ನ ಹೆತ್ತಿದ್ದೀರಾ ಅಂತಂದರೆ ಅವಳು ಪೂರ್ತಿ ಎಜುಕೇಷನ್ ಮುಗಿಸಿ ಮದುವೆ ಅಂತ ಮದುವೆ ಅಥವಾ ಒಂದು ಉದ್ಯೋಗ ಅಂತ ಕಾಣೋ ತನಕ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದೇ ಜವಾಬ್ದಾರಿ ಇಲ್ಲ ಇಲ್ಲ ಸರ್ ಅಂತ ಹೇಳಿ ಈಗಲೂ ಅದು ನಡೀತಾ ಇದೆ ಎಷ್ಟೋ ಜನ ಹೆಣ್ಮಕ್ಳು ತಾಯಂದರು ಬಂದು ಅವ್ರಿಗೂ ಕಾಲೇಜ್ರೆ ಕಾಯ್ಕೊಂಡಿದ್ದು ಇಲ್ಲೇನಾರು ಆ ಕಡೆ ಈ ಕಡೆ ಹೋದರೆ ಹದ್ದುಗಳು ಹಾರಿಸ್ಕೊಂಡು ಹೋಗ್ತವೆ ಆ ಭಯ ಅವ್ರಿಗಿದೆ ಸರ್ ಅಂತಹ ಒಂದು ಪರಿಸ್ಥಿತಿ ಇದೆ ಇದೆಲ್ಲ ನಾವು ಯಾರು ಹೇಳಕ್ಕೆ ಹೋದರೆ ಅದಂತೆ ಈ ಪಾರ್ಟಿ ಆ ಪಾರ್ಟಿ ಅಂತ ಕುಣಿತಾರೆ ಆ ಕುಣೆಯವರು ಕುಣ್ಕೊಳ್ಳಿ ನಿಮಗೆ ಹೆಣ್ಣು ಮಗಳಿದ್ದಾಳೆ ಅವಳ ಜವಾಬ್ದಾರಿ ಅಲ್ಲಿ ತನಕ ಇದ್ದೇ ಇದೆ ನಮ್ಮ ರಕ್ಷಣೆ ನಾವು ಮಾಡ್ಕೋಬೇಕು ಅನ್ನೋದು ನಮಗಿರಬೇಕಾದ ಎಚ್ಚರಿಕೆ ನಾವು ಇನ್ನು ಏನೂ ಹೇಳೋದಿಲ್ಲ ನೀನು ಆ ಜಾತಿ ಇದು ಅದು ಅವನು ಯಾವನ್ಗೇನಾರ ಪ್ರೋಗ್ರಾಮ್ ಇರಲಿ ನಮ್ಮ ಮನೇಲಿ ಬೆಂಕಿ ಬೀಳ್ತಾ ಇದೆ ಅಂತಂದರೆ ನಾವು ಹೇಗೆ ಅದನ್ನು ಶಮನ ಮಾಡ್ಕೋಬೇಕು ಅನ್ನೋದು ನಮ್ಮ ಜವಾಬ್ದಾರಿ ಆಗಿದೆ ಭಾಳ ಚೆನ್ನಾಗಿ ಹೇಳಿರಿ ಸರ್ ನೋಡಿ ಇದು ಅಂದರೆ ಇದನ್ನು ಮಿಸ್ ಮಿಸ್ಇಂಟರ್ಪ್ರೆಟ್ ಮಾಡೋಕ್ಕೆಲ್ಲ ಸಾಧ್ಯತೆ ಇದೆ ಈ ಥರ ಮಾತುಗಳನ್ನ ಅಂತಂದರೆ ಅಂದರೆ ಈಗ ನಮ್ಮನ್ನು ಅಥವಾ ನಿಮ್ಮನ್ನು ಅಥವಾ ಈ ಥರ ಯೋಚನೆ ಮಾಡೋರನ್ನ ನೀವು ಪ್ರಗತಿ ವಿರೋಧಿಗಳನ್ನೋ ಜಾತಿ ವಿ ಜಾತಿವಾದಿಗಳನ್ನು ಅನ್ನೋ ಸಾಧ್ಯತೆಗಳಿದೆ ಇಲ್ಲಿ ಈಗ ನೋಡಿ ನಮಗೆ ಯಾವ ಜಾತಿನೂ ಇಲ್ಲ ನೀತಿ ಒಂದೇ ಅವನು ಒಳ್ಳೆಯವನ ಆ ಹುಡುಗಿಗೆ ನಿಜವಾಗಿ ಒಂದು ದೃಢವಾದಂಥ ಒಂದು ಜೀವನ ಕೊಡ್ತಾನೆ ಅಂದ್ರೆ ಬ್ಯಾಡ ಯಾವ್ದು ಬೇಡ ಅಂದವರು ಏನು ಸರ್ ಬ ಯಾಕೆಂದ್ರೆ ಪ್ರೀತಿಸೋದು ತಪ್ಪೇನಲ್ಲ ಪ್ರೀತಿ ಅಂಕುರ ಆಗಿರ್ಬೋದು ಆದ್ರೆ ಅದನ್ನ ದಡ ಮುಟ್ಸ ಒಂದು ಶಕ್ತಿ ಎಲ್ಲರಿಗೂ ಪ್ರೀತಿಸುವ ಹಕ್ಕಿದೆ ಬಾಳ್ಸ ಹಕ್ಕು ಬಾಳ್ಸ ಯೋಗ್ಯತೆ ಬೇಕಲ್ಲ ಆ ಯೋಗ್ಯತೆ ನೋಡ್ತಾ ನಿಜ ಆಮೇಲೆ ಪ್ರೀತಿ ಮಾಡೋ ಹಿಂದೆ ಪ್ರೀತಿಗೆ ಇರುವಂಥ ಇಂಟೆನ್ಷನ್ ಒಂದೇ ಇರಬೇಕು ಪ್ರೀತಿ ಅದು ಬಿಟ್ಟು ಬೇರೆ ಯಾವ ಇಂಟೆನ್ಷನ್ ಇರಬಾರ್ದು ಇಲ್ಲಿ ಬೇರೆ ಏನೋ ಇಂಟೆನ್ಷನ್ ಇಟ್ಕೊಂಡು ಬಂದು ನೀನು ಪ್ರೀತಿ ಅನ್ನೋದೊಂದು ನಾಟಕ ಅಂತ ಆದಾಗ ಅದು 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 ವಂಚನೆ ವಂಚನೆ ಆಮೇಲೆ ಇವರು ದಾಟೋದ್ಮೇಲೆ ವಾಪಸ್ ಬರಕ್ ಇರೋಂಥ ಪರಿಸ್ಥಿತಿ ಎಂಥ ಇಕ್ಕಟ್ಟಲ್ಲಿ ಸಿಕ್ಬಿಡ್ತಾರೆ ಅಂತಂದರೆ ಆ ತಂದೆ ತಾಯಿಗಳು ಆ ನೋವು ಅವರು ಇರೋಂಥ ಯಾತನೆ ಯಾರ ಕೈಲೂ ಹೇಳ್ಕೊಳ್ಳೋಕ್ಕಾಗಲ್ಲ ಎಲ್ಲೆಲ್ಲೋ ದೂರದ ಊರುಗಳಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗ್ತಾರೆ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿರೋಂಥ ಘಟನೆ ನಮಗೆ ಗೊತ್ತಿದೆ ಅವೆಲ್ಲ ನೋಡಿದಾಗ ಆ ಅಳಲನ್ನು ನಾವು ಅಷ್ಟು ಸಲೀಸಾಗಿ ಏನೋ ಇಪ್ಪತ್ತಿಪ್ಪತ್ತೆರಡು ವರ್ಷದಿಂದ ಅಷ್ಟು ಕಷ್ಟಪಟ್ಟು ಸಾಕಿ ಸಲಹಿ ಬೆಳೆಸಿ ಯಾರೋ ಒಬ್ಬ ಯಾರೊಬ್ಬ ವಂಚಕ ಲಪ್ಟಾಯಿಸ್ಕೊಂಡು ಹೋಗ್ತಾನೆ ತನ್ನ ದುಷ್ಟ ಉದ್ದೇಶಗಳಿಗೆ ಅಂತಂದರೆ ಅದು ತುಂಬ ಬೇಜಾರಾಗುತ್ತೆ ಬೇಜಾರು ಈ ಈ ಟೈಮಲ್ಲಿ ನಾನು ಒಂದು ಯಾವಾಗಲೂ ಹೇಳ್ತಿರ್ತೀನಿ ಸರ್ ನಮ್ಮ ಆಡಿಯನ್ಸ್ ಕೂಡ ಒಂದು ಹದಿನೈದು ಹದಿನಾರು ವರ್ಷದಿಂದ ಹಿಡ್ಕೊಂಡು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಈ ಥರ ಈ ಇರೋದ್ರಿಂದ ಅವ್ರಿಗೊಂದು ನಾವು ಒಂದು ಒಂದು ನನ್ನ ಅನುಭವದ ಮೇಲೆ ನಾನು ಹೇಳೋದಾದ್ರೆ ಅಂತಂದರೆ ನಾನು ನಾನು ಜರ್ನಲಿಸ್ಟ್ ಆಗಿ ನಾನು ನೋಡಿದ್ದೀನಿ ಈ ಥರ ಪ್ರಕರಣಗಳನ್ನು ಕ್ರೈಮು ನಮ್ಮ ವಾರೆಂಟ್ಗಳಲ್ಲಿ ಎಂಥ ಈ ಥರದ್ದೇ ವಿಚಾರಗಳು ಬರ್ತಿದ್ದವು ನಾನು ಅಥವಾ ನನಗೆ ನಮ್ಮ ಸ್ಟೂಡೆಂಟ್ಸ್ ನಾನು ಯಾರಿಗೆ ಹೇಳೋದೇನಂತಂದರೆ ನೀವು ಪ್ರೀತಿ ಮಾಡಿ ಮದುವೆ ಆಗುವ ನಿರ್ಧಾರವನ್ನು ತಗೋಬೇಡಿ ಈಗಲೇ ಹೌದು ವೇ ಇಟ್ ಫಾರ್ ಇಟ್ ಓಕೆ ನೀವು ನಿಮ್ಮ ಪ್ರೀತಿ ಗಟ್ಟಿಯಾಗಿದ್ದರೆ ನಿಮ್ಮ ನಿಜವಾಗ್ಲೂ ಅದರಲ್ಲಿ ಯೋಗ್ಯತೆ ಇದ್ದರೆ ಅದು ಉಳ್ಕೊಳ್ಳುತ್ತೆ ಹತ್ತು ವರ್ಷ ಈಗ ಹದಿನಾರು ವರ್ಷಕ್ಕಾಗಿದೆಯಲ್ವ ಇಪ್ಪತ್ತಾರು ವರ್ಷಕ್ಕೆ ಮದುವೆ ಆಗಿ ಹಾಂ ಆವಾಗ ನಿಮಗೆ ಅದು ಅದು ಟೈಮ್ ಟೆಸ್ಟೆಡ್ ಅಂತಾರೆ ನಿಜವಾಗ್ಲೂ ಆ ಹುಡುಗನತ್ರ ಯೋಗ್ಯತೆ ಇದ್ರೆ ಆ ಹುಡುಗಿಗೆ ನಿಜವಾಗ್ಲೂ ಇಂಟೆನ್ಷನ್ ಸರಿ ಇದ್ದರೆ ಹತ್ತು ವರ್ಷ ಆ ಹುಡುಗಿನೂ ಕಾಯ್ತಾರೆ ಯಾಕೆ ಹದಿನೆಂಟು ಆಗೋ ತಕ್ಷಣ ಮದುವೆ ಆಗ್ಬೇಕಂತ ಓಡ್ತೀರಾ ಏನು ಅರ್ಜೆಂಟ್ ಏನಿದೆ ವಾಟ್ ಇಸ್ ಪುಕ್ಕ ಬಲಿಯುವ ತನಕ ಯಾವ ಹಕ್ಕಿನೂ ಹಾರಕ್ಕೆ ಹೋಗಬಾರ್ದು ತಬಕ್ಕೆ ಅಂತ ಬಿದ್ದಿದ ತಕ್ಷಣ ಹತ್ತು ಹದ್ದುಗಳು ಬಂದು ಹುಡುಗ ಹಾಕ್ಬಿಡ್ತಾರೆ ಆಮೇಲೆ ಹತ್ತು ವರ್ಷ ಕಾಯ್ದಾಗ ನಿಮ್ಮ ಪೇರೆಂಟ್ಸ್ ಅಕಸ್ಮಾತ್ ಅವರು ನಿಮ್ಮ ಪ್ರೀತಿಗೆ ವಿರೋಧ ಆಗಿದ್ರು ಕೂಡ ಅವರು ನಿಮ್ಮ ಪರವಾಗಿ ನಿಂತ್ಕೋತಾರೆ ಯಾಕೆಂದ್ರೆ ಟೈಮ್ ಟೆಸ್ಟೆಡ್ ಆಗಿರುತ್ತೆ ಹುಡುಗನ ಬಗ್ಗೆನೋ ಹುಡುಗಿ ಬಗ್ಗೆನೋ ಗೊತ್ತಾಗುತ್ತೆ ಅವ್ರಿಗೂ ಕೂಡ ಸೊ ಅವಾಗ ಅವರು ಒಪ್ಕೊಳ್ಳೋ ಸಾಧ್ಯತೆ ಇರುತ್ತೆ ಈಗಲೇ ಅಂದ್ರೆ ಯಾವುದೇ ಪೇರೆಂಟ್ಸ್ ಆಗಲಿ ಒಪ್ಕೊಳ್ಳಲ್ಲ ಹದಿನೆಂಟಕ್ಕೆ ಹತ್ತೊಂಬತ್ತಕ್ಕೆ ನಾವು ಮದುವೆ ಮಾಡ್ತೀನಿ ಲವ್ ಮಾಡಿದ್ದೀನಿ ಅಂತಂದ್ರೆ ಅವ್ರು ಒಪ್ಪಲ್ಲ ಅಂದರೆ ಅಪನಂಬಿಕೆ ಅಷ್ಟೇ ಅವ್ನು ಸರಿಯಾಗಿ ಬಾಳಿಸ್ತಾನೋ ಇಲ್ವೋ ಅನ್ನೋದೇ ಅಷ್ಟೇ ಅವ್ರಿಗಿನ್ನೇನು ಆಗಬಾರ್ದು ಅಂತ ಏನಿರಲ್ಲ ತಮ್ಮ ಮಗಳ ಬಗ್ಗೆ ಇರೋಂಥ ಒಂದು ಕಾಳಜಿ ಅವಳು ಎಲ್ಲಪ್ಪ ಎಲ್ಲಿ ಏನಾಗ್ಬಿಡುತ್ತೋ ಅಂತ ಹೇಳಿ ನಾನು ಯಾವುದೋ ಒಂದು ಹಳೆಯ ಸಿನಿಮಾದಲ್ಲಿ ನೋಡಿದ್ದೆ ಸರ್ ರಾಜೇಶ್ ಅಪ್ಪನ ರೋಲು ಈ ಥರ ಅವಳು ಪ್ರೇ ಪ್ರೇಮದ ಮದುವೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾಳೆ ಹಾಗೆ ಅವನು ವಿರೋಧಿಸಿದಾಗ ದಬಾಯಿಸ್ತಾಳೆ ನೀನು ಯಾವಾಗಲೂ ನನ್ನ ಬಗ್ಗೆ ನೀನು ಪ್ರೀತಿ ಇಟ್ಕೊಂಡೇ ಇರಲಿಲ್ಲ ನನ್ನ ಅಮ್ಮ ಇಲ್ದೇರ ಅಂತ ಅವಳು ಅಂತ ಹೇಳಿ ಇಷ್ಟು ಕಡ್ಗಣಿಸ್ ಮಾತಾಡ್ತೀನಿ ಮಾಡ್ತೀಯ ಹಾಗೆ ಹಾಗೆ ಅಂತ ಬೈತಾಳೆ ಹಾಗೆ ಹೇಳ್ತಾನೆ ಇಲ್ಲಮ್ಮ ನಾನು ಎಲ್ಲಿ ನೀನು ನಾಳೆ ಒಂದಿನ ಹೋಗ್ಬಿಟ್ಟು ಅಪ್ಪ ನನ್ನ ಜೀವನ ಹಿಂಗೆ ಹಾಳಾಯ್ತು ಅಂತ ಬರ್ತೀಯೋ ಅದು ಬಂದುಬಿಟ್ರೆ ನನಗೆ ಎದುರಿಸೋಕ್ಕಾಗಲ್ಲಮ್ಮ ಅದನ್ನ ನೆನೆದ್ಬಿಟ್ಟು ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ ಅದು ಎಲ್ಲ ತಂದೆಯ ತಂದೆಯಂದಿರ ಅಳಲಾಗಿರುತ್ತೆ ನಿಜ 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 ತನ್ನ ಮಗಳಿಗೆ ಹೋಗ್ಬಿಟ್ಟು ಇನ್ನೆಲ್ಲೋ ಏಟ್ ತಿಂದಾಳು ಬ ಅವಳು ಏನಾರು ಹಾ ಇದಾಗಬಾರ್ದು ಜೀವನದಲ್ಲಿ ದೊಡ್ಡ ಹೊಡೆತ ತಿಂದ್ಬಿಟ್ಟು ದುರಂತ ತಂದ್ಕೊಳ್ತಾಳೆ ಅನ್ನೋ ಭಯ ಇರುತ್ತೆ ಅಷ್ಟೇ ಅದು ಅವ್ರಿಗೆ ವಿರೋಧ ಹೇಳೋದಿರೋದಿಲ್ಲ ಅಲ್ಲಿ ಕರೆಕ್ಟ್ ಭರವಸೆ ಹದಿನೆಂಟು ಹತ್ತೊಂಬತ್ತು ಈ ಟೈಮಲ್ಲಿ ಫೋಕಸ್ ಶುಡ್ ಬಿ ಆನ್ ಎಜುಕೇಶನ್ ಅಂಡ್ ಕರಿಯರ್ ಅಲ್ವಾ ನಾನು ಯಾವಾಗಲೂ ಹೇಳ್ತಿರ್ತೀನಿ ನೀವು ನಿಮ್ಮ ಲೈಫಲ್ಲಿ ಕ್ರಷ್ಗಳಾಗೋದು ಅದ್ರ ಬಗ್ಗೆ ಏನೂ ಅಭ್ಯಂತರ ಇಲ್ಲ ಅದು ಮಾನವ ಸಹಜ ಯಾರು ಇಷ್ಟ ಆಗ್ತಾರೆ ನಿಮಗೆ ನಿಮಗೆ ನೀವು ಇಷ್ಟ ಆಗ್ಬೋದು ಅಥವಾ ಏನೇನೋ ನಡೀತಾ ಇರುತ್ತೆ ಲೈಫಲ್ಲಿ ಅದೆಲ್ಲ ವಿಷಯ ಬಟ್ ಕರಿಯರ್ ಅಂದ್ರೆ ಏನು ಎಜುಕೇಶನ್ ಮಾಡ್ತಾ ಇದ್ದರೆ ಎಜುಕೇಶನ್ ಮಾಡಿ ಆಮೇಲೆ ಏನೋ ಜಾಬ್ ಮಾಡಬೇಕಾಗಿದೆ ಅಥವಾ ಏನೋ ಒಂದು ಗೋಲ್ ಇದೆ ಅದನ್ನು ಮಾಡ್ಕೊಳ್ಳಿ ಆ ಟೈಮಲ್ಲಿ ನಿಮ್ಗೇನು ಏನು ಸರಿ ನಿಮ್ಮ ಬದುಕಿನಲ್ಲಿ ಏನಾಗಬೇಕಲ್ವಾ ಅಂದ್ರೆ ಸಾಂಸಾರಿಕ ಜೀವನದಲ್ಲಿ ತಾನೇ ಆಗುತ್ತೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲೋ ನಿಜವಾಗಿ ಗಟ್ಟಿ ಕಾಲ್ಗಳ ಮೇಲೆ ನಾವು ನಿಲ್ತೀವಿ ಅಂತ ಆತ್ಮ ಬಂದಾಗ ಆತ್ಮಸ್ಥೈರ್ಯ ತಾನಾಗೇ ಬರುತ್ತೆ ಅದು ಅಷ್ಟೇ ಅದು ದುಡುಕದ ಬೇಡ ಅಂತ ಹೇಳಿ ಮತ್ತೆ ಈಗ ಇಂಥದ್ದು ವ್ಯೂಹಗಳು ಬರಕ್ಕೆ ಶುರುವಾಗ್ಬಿಟ್ಟಿದೆ ಅದೊಂದು ಪಿಡುಗಾಗಿ ಬೆಳತಾ ಇದೆ ಅದೇ ಈಗ ಇಂಥ ಮೋಸಗಳು ಎಲ್ಲೂ ಆಗ ಆಗಲ್ಲ ಆಗ್ತಿರಲಿಲ್ಲ ಅಂತಲ್ಲ ಬಟ್ ಇವಾಗ ಏನಾಗಿದೆ ಒಂದು ಪ್ರೋಗ್ರಾಮ್ ಮಾಡ್ಕೊಂಡು ನಾಶ ಮಾಡೋ ಅಂಥವ್ರು ತುಂಬ ಜನ ಇದ್ದಾರೆ ಅದೊಂದು ಬಹಳ ಆಮೇಲೆ ಇವತ್ತೆಲ್ಲ ನಾವು ನೋಡ್ತೀವಲ್ಲ ಯಾರ ಮೇಲಾರು ಕಟ್ಟಬೇಕು ಒಬ್ಬನ ಹಾಳು ಮಾಡಬೇಕು ಅಂತಂದರೆ ನಾನಾ ಮಾರ್ಗ ಇರುತ್ತೆ ಅವ್ನ ಮಕ್ಳು ಲೈಫಲ್ಲಿ ಈ ಥರ ಕೈ ಹಾಕಿದ್ರೆ ಸಾಕು ನಾನು ಸೇಟ್ ತೀರ್ಸ್ಕೋಬೇಕು ನಿನ್ನ ಮೇಲೆ ಅಂತಂದರೆ ನಾನು ಆ ಥರ ಯಾರ ಈ ಥರ ಚೂ ಬಿಟ್ಟು ಅಂದು ಮಾಡು ಅಂತ ಆ ಮನೆ ಮುರಿದು ಹಾಕಬೇಕು ಅಷ್ಟೇ ಓ ಸರ್ ಇವತ್ತು ಎಷ್ಟು ಜನ ಅಸೂಯಾಪರರು ನೀಚರು ಹೆಂಗೆ ಬೆಳೆದು ಬಿಟ್ಟಿದೆ ಅಂತಂದರೆ ನಾವು ಈ ಸಿನಿಮಾ ಟಿ ವಿಗಳಲ್ಲೆಲ್ಲ ನೋಡ್ತೀವಲ್ಲ ಏನು ಮನುಷ್ಯರು ಇಷ್ಟೊಂದು ಕೆಟ್ಟವ್ರು ಇರ್ತಾರೆ ಅಂದರೆ ಆ ಥರ ಜನ ಸುತ್ತ ತುಂಬ್ಕೊಂಬಿಟ್ಟಿದ್ದಾರೆ ಇದರಲ್ಲಿ ನಾವು ಸ್ವಲ್ಪ ನೀವು ನೀವು ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಜೀವನದ ಪ್ರವರ್ಧಮಾನಕ್ಕೆ ಬಂದಿದ್ದೀರಾ ಅಂತಂದರೆ ಅದ್ರ ಜೊತೆಗೇ ಅಸೂಯೆ ಜೊತೆಯಲ್ಲೇ ಬೆಳಕೊಂಡು ಬಂದುಬಿಡುತ್ತೆ ನಾವು ಒಬ್ಬ ಶತ್ರುನ ಹೋರಾಡೋಕ್ಕೆ ನಿಂತ್ಕೊಂಡಾಗ ಗೆದ್ರು ಗೆಲ್ಬೋದು ಆದರೆ ಅಸೂಯಾಪರನ್ನ ಗೆಲ್ಬೇಕಾದ್ರೆ ಭಾಳ ಕಷ್ಟ ಭಾಳ ಕಷ್ಟ ಯಾಕೆಂದ್ರೆ ಶತ್ರುಗಳಾಗಿರಲ್ಲ ಹೌದೌದು ನಮ್ಮ ಹಿತಶತ್ರುಗಳ ಥರ ಬಂದು ಅವ್ರನ್ನ ಗೆಲ್ಲ ತುಂಬ ಕಷ್ಟ ಈ ಥರ ಒಂದು ವ್ಯೂಹ ಯಾವಾಗಲೂ ಇದೆ ನಾನು ಬೇರೆಯವ್ರು ಯಾರಿಗೂ ಹೇಳಲ್ಲ ಮನೇಲಿ ಇನ್ನೂ ಬೆಳೆದ ಬೆಳ್ದನಂತ ಹೆಣ್ಮಕ್ಳಿದ್ದಾರೆ ಅಂತ ಅಂದರೆ ಅಂತ ತಂದೆ ತಾಯಿಗಳಿಗೆ ನನ್ನ ವಿನಂತಿ ಅಷ್ಟೆ ನಾಟ್ ದಟ್ ಏನೋ ದೊಡ್ಡ ಇದೇನು ಅಂತಲ್ಲ ಅಂಥವು ಅಂಥ ಘಟನೆಗಳು ತುಂಬ ನೋಡಿರೋದ್ರಿಂದ ನಾನು ಒಂದು ಕಳಕಳಿಯಿಂದ ಹೇಳ್ತಾ ಅಷ್ಟೇ ಇದಕ್ಕೆ ಯಾವ ಜಾತಿ ಮತ ಪಂಥ ಹಾಳು ಮುಳು ಯಾವ ಲೇಬಲ್ಲೂ ಬೇಡಿ ನಾನು ಸ್ವಲ್ಪ ಒಂದು ಪೊಲೀಸ್ನಲ್ಲಿದ್ದು ಕೆಲವು ಅನುಭವಗಳನ್ನು ನೋಡಿರೋದ್ರಿಂದ ನಾನು ಹೇಳ್ತಾರಾ ಮಾತೇ ಎಸ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಈ ಒಂದು ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡು ಯಾಕೆಂದರೆ ಕೆಲವೊಂದೆಲ್ಲ ನಾವು ಮಾತಾಡಬೇಕಾಗತ್ತೆ ಇದನ್ನು ಮಾತಾಡ್ದೇ ಇರ್ಬೋದು ಏನು ಅಂತ ಬಟ್ ಇಟ್ಸ್ ಮಾತಾಡೋದು ತುಂಬ ಹೆಸಿಟೇಟ್ ಮಾಡಿದೆ ಸುಮ್ಮನೆ ಅನವಶ್ಯಕವಾದ ಕಾಂಟ್ರವರ್ಸಿ ಯಾಕೆ ನಮಗೆ ಯಾಕೆ ಬೇಕು ಅಂತ ಹೇಳಿ ಆದರೆ ನಮ್ಗೆ ಯಾಕೆ ಬೇಕು ಅಲ್ಲ ಇದು ನಾವು ಮಾತಾಡಲೇಬೇಕಾದ ಸಬ್ಜೆಕ್ಟ್ ಇದು ಆ ದುರಂತಗಳನ್ನು ನಾವು ನೋಡ್ತಾ ಇದ್ದೀವಿ ಅದಾಗಬಾರ್ದು ಅಷ್ಟೆ ಥ್ಯಾಂಕ್ ಯು ವೆರಿ ಮಚ್ ಜರ್ ಸರ್ ಸೊ ಸ್ನೇಹಿತರೆ ಇದಾಗಿತ್ತು ಈ ಒಂದು ಕೆಟ್ಟ ಇಂಟೆನ್ಷನ್ ಇಟ್ಕೊಂಡು ಲವ್ ಮಾಡುವಂಥದ್ದು ಮತ್ತು ಮದುವೆ ಆಗುವಂಥದ್ದು ಪ್ರೀತಿ ಅನ್ನೋದೇ ಒಂದು ಬ್ಯೂಟಿಫುಲ್ ಆಗಿರೋ ವ್ಯಾಲ್ಯೂ ಅದು ಅದ್ರ ಹಿಂದೆ ಒಂದು ಕೆಟ್ಟ ಇಂಟೆನ್ಷನ್ ಇರುತ್ತೆ ಅಂದರೆ ಅದು ನಿಜವಾದ ಪ್ರೀತಿನೇ ಅಲ್ಲ ಸೊ ಹೀಗಾಗಿ ಮಕ್ಕಳಿಗಂತೂ ಗೊತ್ತಾಗಲ್ಲ ಭಾಳಷ್ಟು ವಿಚಾರಗಳಲ್ಲಿ ಯಾಕೆಂದರೆ ಅನುಭವ ಇರೋಲ್ಲ ಮತ್ತು ಆ ಟೈಮಲ್ಲಿ ವಯಸ್ಸೇ ಆಗಿರುತ್ತೆ ಹೀಗಾಗಿ ತಂದೆ ತಾಯಿಗಳು ಜಾಗರೂಕರಾಗಿರಬೇಕು ಬರೀ ಮಕ್ಕಳ ತಂದೆ ತಾಯಿಗಳಲ್ಲ ಗಂಡು ಮಕ್ಕಳ ತಂದೆ ತಾಯಿಗಳು ಕೂಡ ಜಾಗರೂಕರಾಗಿರ್ಬೇಕು ಯಾಕೆಂದರೆ ನನ್ನ ಮಗ ಏನು ಮಾಡ್ತಾಯಿದ್ದಾನೆ ನನ್ನ ಮಗ ಬೇರೆ ಯಾರಾದರೂ ಲೈಫ್ ಹಾಳು ಮಾಡ್ತಾ ಇಲ್ಲ ತಾನೆ ಆಟ ಆಡ್ತಾ ಇಲ್ಲ ತಾನೆ ಎಲ್ಲಿ ಹೋಗ್ತಾ ಇಲ್ಲ ಎಲ್ಲೋ ಹೋಗಿ ಏನೋ ಮಾಡ್ತಾ ಇಲ್ಲ ತಾನೆ ಯಾವುದೋ ಅಲ್ವಾ ಸೊ ಈಗೊಂದು ಹುಡುಗಿಗೆ ಒಂದು ಏನೋ ಆಗಿದೆ ಅಂದ್ರೆ ಅದು ಯಾವುದೋ ಹುಡುಗನೇ ಮಾಡಿರ್ತಾನೆ ಯಾವುದೋ ಮನೆ ತಂದೆ ತಾಯಿಗಳ ಮಗನೇ ಅವನು ಕೂಡ ಸೊ ಹಿಂಗಾಗಿ ಅದು ಅದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಾನೆ ಈ ಪ್ರೋಗ್ರಾಮ್ ಮುಗಿಸೋದೇ ನಿಮ್ಮ ಅನಿಸಿಕೆಗಳು ಇದ್ದರೂ ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶಕ್ಕೆ ಸ್ಟುಡಿಯೋ ನೋಡ್ತಾರೆ ಆಫೀಸರ್ ಕಾರ್ಯಕ್ರಮ ನಮಸ್ಕಾರ